ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಕತ್ ಮೂವೀಸ್ ಆಗಾಗ ನಾವು ಕೇಳ್ತಾನೆ ಇರ್ತೀವಿ ಯಾವುದೇ ವಿಷಯದಲ್ಲಾಗ್ಲಿ ನಾವು ತುಂಬಾ ಆಳವಾಗಿ ಹೋದರೆ ಉಳಿಯೋದು ಜೀರೋನೆ ಅಂತ ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ಝೀರೋ ಕೂಡ ಕ್ರಾಸ್ ಮಾಡಿ ಮೈನಸ್ ನಾಳಕ್ಕೆ ಬಿದ್ದು ಬಿಡ್ತೀವಿ ಅದು ಕೂಡ ಮುಖ್ಯವಾಗಿ ಎರಡು ವಿಷಯಗಳಲ್ಲಿ ಒಂದು ದುಡ್ಡು ಮತ್ತೊಂದು ಪ್ರೀತಿ ಈ ಎರಡು ವಿಷಯಗಳಲ್ಲಿ ನಾವು ಒಂದು ಸ್ವಲ್ಪ ದೂರ ಮಾತ್ರ ಆಳಕ್ಕೆ ಇಳಿಬಹುದು ಆ ನಂತರ ಅವೇ ನಮ್ಮನ್ನ ತುಂಬಾ ಡೀಪ್ ಒಳಕ್ಕೆ ಎಳೆದುಕೊಂಡು ಹೋಗ್ತವೆ ನಮ್ಮ ಕೈಯಲ್ಲಿ ಏನೂ ಕೂಡ ಇರೋದಿಲ್ಲ ಅದು ಒಳ್ಳೆ ದಾರಿ ಆದ್ರೆ ಕೆಟ್ಟದಾರಿ ಆದರೆ ಕೆಟ್ಟ ದಾರಿ ಈ ವಿಷಯಗಳೆಲ್ಲವನ್ನೂ ಕೂಡ ತೋರಿಸ್ತಾ ತೆಗೆದಂತ ಸಿನಿಮಾನೆ ಗೆಹರಾಯ ಅಲೀಶಾ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಪ್ರಸ್ತುತ ಯೋಗ ಬಗ್ಗೆ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಿ ಇನ್ವೆಸ್ಟರ್ಗಳಿಗೋಸ್ಕರ ಹಲವಾರು ಕಂಪನಿಗಳ ಹತ್ರ ತಿರುಗಾಡ್ತಾ ಇರ್ತಾಳೆ ಇನ್ನು ಆಕೆಯ ಪರ್ಸನಲ್ ಲೈಫ್ ಬಗ್ಗೆ ಹೇಳಬೇಕು ಅಂದ್ರೆ ಆರು ವರ್ಷಗಳಿಂದಲೂ ಕೂಡ ಅವಳು ತನ್ನ ಬಾಯ್ ಫ್ರೆಂಡ್ ಕರಣ್ ಜೊತೆ ವಾಸ ಮಾಡ್ತಾ ಇರ್ತಾಳೆ ಕರಣ್ ಇದಕ್ಕೂ ಮೊದಲು ಒಂದು ಆ್ಯಡ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದ ಕೆಲವು ತಿಂಗಳಿಂದ ಆತ ಕೆಲಸವನ್ನು ಬಿಟ್ಟು ನಾವೆಲ್ ಬರೆಯೋದ್ರಲ್ಲಿ ತಡ್ಕೊಂಡಿರ್ತಾನೆ ಇದರಿಂದಾಗಿ ಮನೆಯನ್ನು ನಡೆಸೋದಕ್ಕೋಸ್ಕರ ಅಲಿಶಾ ಯೋಗ ಟೀಚರ್ ಆಗಿ ಶಿಫ್ಟ್ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇದೀಗ ಇರಬೇಕಾದ್ರೆ ಕೆಲವು ಕಾಲದಿಂದ ಕರಣ್ ವರ್ತನೆಗಳಲ್ಲಿ ತುಂಬಾನೇ ಬದಲಾವಣೆಗಳಾಗಿರ್ತವೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕೋಪಿಸ್ಕೊಳ್ತಾ ಇರ್ತಾನೆ ಮನೆ ಕೆಲಸಗಳಲ್ಲೂ ಕೂಡ ಹೆಲ್ಪ್ ಮಾಡೋದಿಲ್ಲ ಮನೆ ಕೆಲಸಗಳ ಜೊತೆ ಮನೆಯನ್ನ ನಡೆಸುವಂತಹ ಜವಾಬ್ದಾರಿಯೂ ಕೂಡ ಅಲಿಶಾ ಮೇಲೆ ಬೀಳೋದ್ರಿಂದ ಆಕೆಗೆ ಸ್ಟ್ರೆಸ್ ನ ಜೊತೆ ಕರಣ್ ನ ಮೇಲೆ ಕೋಪಗೊಳ್ತಾಳೆ ಯಾವಾಗ್ಲಾದ್ರೂ ಏನನ್ನಾದ್ರೂ ಕೇಳಿದ್ರೆ ಅರೆ ನಾನ್ ನಾವೆಲ್ ಬರಿತಾ ಇದ್ದೀನಿ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ ಬರೆಯೋದು ಅಂದ್ರೆ ಯೋಗ ಕಲಸದಷ್ಟು ಸುಲಭ ಅಲ್ಲ ಲೆಫ್ಟ್ ರೈಟ್ ಬ್ರೀತ್ ಇನ್ ಬ್ರೀತ್ ಔಟ್ ಇಷ್ಟೇ ಅಲ್ವಾ ನೀನ್ ಮಾಡೋ ಕೆಲಸ ಅಂತ ಅವಳ ಬಗ್ಗೆ ವ್ಯಂಗ್ಯವಾರ್ತ ಅದಕ್ಕೆ ಆಯಿಷಾ ಇಷ್ಟು ತಿಂಗಳಿಂದಲೂ ನೀನು ನಾವೆಲ್ಲ ಬರೀತಾ ಇದೀಯ ಅಲ್ವಾ ಏನ್ ಬರ್ತಿದೀಯ ತೋರಿಸು ಅಂತ ಕೇಳಿದ್ರೆ ನಾವೆಲ್ ಕಂಪ್ಲೀಟ್ ಆದ ನಂತರವೇ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಒಂದು ಕಡೆ ಪರ್ಸನಲ್ ಲೈಫ್ ಮತ್ತೊಂದು ಕಡೆ ಪ್ರೊಫೆಷನಲ್ ಲೈಫ್ ಎರಡೂ ಕೂಡ ಸಮಸ್ಯೆಯಾಗಿ ಬದಲಾಗೋದ್ರಿಂದ ಲೈಫ್ ಅನ್ನು ಲಿಫ್ಟು ಸ್ಟಕ್ ಹೋದ ಹಾಗೆ ಮತ್ತು ಅದರೊಳಗೆ ನಾನು ಸಿಕ್ಕಿಕೊಂಡ ಹಾಗೆ ನೋವನ್ನು ಅನುಭವಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಒಂದಿನ ಟಿಯಾ ಕಾಲ್ ಮಾಡಿದ್ಲು ಅಂತ ಹೇಳ್ತಾನೆ ಕರಣ್ ಇನ್ನು ಟಿಯಾ ಬಂದು ಅಲಿಶಾಳ ದೊಡ್ಡಪ್ಪನ ಮಗಳು ಕರಣ್ ಅಂಡ್ ಟಿಯಾ ಕೂಡ ಚಿಕ್ಕ ವಯಸ್ಸಿನಿಂದಲೂ ಬೆಸ್ಟ್ ಫ್ರೆಂಡ್ಸ್ ಟಿಯಾ ನಮ್ಮಿಬ್ಬರನ್ನು ಕೂಡ ಬೀಚ್ ಬೀಚಸ್ಗೆ ಇನ್ವೈಟ್ ಮಾಡಿದಾಳೆ ಅಂತ ಅಲಿಶಾಗೆ ಹೇಳ್ತಾನೆ ಹೀಗೆ ಇಬ್ಬರು ಕೂಡ ಟಿಯಾಳನ್ನ ಮೀಟ್ ಮಾಡೋದಕ್ಕೆ ಹೊರಡುತ್ತಾರೆ ಆಕೆ ಇವರಿಬ್ಬರಿಗೆ ತನ್ನ ಫಿಯೆನ್ಸಿ ಆದಂತಹ ಜಿಯನ್ ಅನ್ನ ಮೀಟ್ ಮಾಡಿಸ್ತಾಳೆ ಜಿಯನ್ ಇದಕ್ಕೂ ಮೊದಲು ಟಿಯಾಳ ಫಾದರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ ಈಗ ಆತ ಓನ್ ಆಗಿ ಬಿಸಿನೆಸ್ ಮಾಡ್ತಾ ಇರ್ತಾನೆ ಪ್ರಸ್ತುತ ಆತ ಅಲಿಬಾಗ್ ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗಾಗಿ ವರ್ಕ್ ಮಾಡ್ತಾ ಇರ್ತಾನೆ ಇನ್ನು ಜಿಯಾನ್ ಕಂಪನಿಯಲ್ಲಿ ಟಿಯಾಳ ಜೊತೆ ಜಿತೇಶ್ ಅನ್ನೋ ವ್ಯಕ್ತಿ ಕೂಡ ಪಾರ್ಟ್ನರ್ ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಜಿಯಾನ್ ತನ್ನ ಆಡ್ ನಲ್ಲಿ ಕರಣ್ ಮತ್ತು ಅಲಿಶಾರ್ ಅನ್ನ ಬೀಚ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ ಬೆಸ್ಟ್ ಫ್ರೆಂಡ್ಸ್ ಆದಂತಹ ಕರಣ್ ಮತ್ತು ಟಿಯಾ ಹರಟೆ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಈಗ ಪರಿಚಯ ಆಗಿರುವಂತಹ ಅಲಿಶಾ ಮತ್ತು ಜಿಯಾನ್ ಪರಿಚಯವನ್ನು ಮತ್ತಷ್ಟು ಬೆಳೆಸ್ಕೊಳ್ಳೋದ್ರಲ್ಲಿ ಆಗ್ತಾರೆ ನನ್ನ ಫಾದರ್ ಒಳ್ಳೆಯವರಾಗಿದ್ರೆ ನಾನು ಕೂಡ ಟಿಯಾ ಥರ ತುಂಬ ರಿಚ್ ಆಗಿ ಬದುಕಬಹುದಿತ್ತು ಅಂತ ಅಲಿಶಾ ಬೇಜಾರಾಗ್ತಾ ಇರ್ತಾಳೆ ಇದೀಗ ಇರಬೇಕಾದ್ರೆ ಜಿಯಾನ್ ಅಲಿಶಾ ಕಡೆ ಅಟ್ರಾಕ್ಟ್ ತೊಡಗ್ತಾನೆ ಅವಳಿಗೂ ಕೂಡ ಇವನ ಲೈಫ್ ಸ್ಟೈಲ್ ಬಿಹೇವಿಯರ್ ಇಷ್ಟವಾಗ್ತವೆ ಹಾಗೆ ಇಬ್ಬರ ನಡುವೆ ಈ ಬಂದ ಅನುಬಂಧ ಶುರುವಾಗುತ್ತೆ ಹಾಗಾಗಿನೇ ಆ ಟ್ರಿಪ್ ಆದ್ಮೇಲೂ ಕೂಡ ಅವರಿಬ್ಬರು ಮೆಸೇಜ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಕೆಲವು ದಿನಗಳ ನಂತರ ಟಿಯಾ ತನ್ನ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೋಸ್ಕರ ಫಾರಿನ್ಗೆ ಹೋಗ್ತಾಳೆ ಆದರೆ ಈ ಕಡೆ ಕರೆಂಟ್ ತನ್ನ ನಾವೆಲ್ಲನ್ನು ಟಿಯಗೆ ಕೊಟ್ಟಿದ್ದಾನೆ ಅಂತಲೂ ಆಕೆ ಅದನ್ನು ಓದಿ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾಳೆ ಅಂತ ಐಶಾಗೆ ಗೊತ್ತಾಗುತ್ತೆ ಅಲಿಶಾ ಎಷ್ಟು ಸಾರಿ ಕೇಳಿದ್ರು ಕೂಡ ನಾವೆಲ್ಲನ್ನು ತೋರಿಸಿದಂತ ಕರಣ್ ಟಿಯಾಗಿ ಆಕೆ ಕೇಳದೆ ಹೋದ್ರು ಕೂಡ ಕೊಟ್ಟಿರ್ತಾನೆ ಈ ಕಾರಣದಿಂದಾಗಿ ಅಲಿಶಾ ಮತ್ತು ಕರಣ್ ನಡುವೆ ಜಗಳವಾಗುತ್ತೆ ಅನಂತರ ಕರಣ್ ತನ್ನ ನಾವೆಲ್ಲ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕೆಲವು ದಿನಗಳ ಕಾಲ ತನ್ನ ಫ್ರೆಂಡ್ಸ್ ಮನೆಗೆ ಹೊರಟು ಹೋಗ್ತಾನೆ ಇನ್ನು ಅಲಿಶಾಗೆ ಕರಣ್ ಮೇಲೆ ಇದ್ದಂತಹ ಸಿಡಿಮಿಡಿ ಕೋಪ ಎಲ್ಲವೂ ಕೂಡ ಜಿಯನ್ನ ಮೇಲೆ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಜಿಯಾನ್ ಮತ್ತು ಅಲಿಶಾಗೆ ಬಾಲ್ಯದಲ್ಲಿ ಒಂದಷ್ಟು ಕೆಟ್ಟ ಅನುಭವಗಳು ಎದುರಾಗಿರ್ತವೆ ಅಲಿಶಾ ಚಿಕ್ಕವಳಿದ್ದಾಗ ಆಕೆಯ ಫಾದರ್ ವಿನೋದ್ ಮತ್ತು ಟಿಯ ಫಾದರ್ ಇಬ್ಬರು ಕೂಡ ಜೊತೆಯಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದರೆ ಸಡನ್ ಆಗಿ ಒಂದಿನ ವಿನೋದ್ ತನ್ನ ಫ್ಯಾಮಿಲಿಯನ್ನು ನಾಸಿಕ್ಗೆ ಶಿಫ್ಟ್ ಮಾಡಿಬಿಡ್ತಾನೆ ನಾಸಿಕ್ಗೆ ಹೋದ ನಂತರ ಅಲಿಶಾಳ ಮದರ್ ಸೋನಾಲಿ ಯಾವಾಗಲೂ ಕೂಡ ಅಳ್ತಾ ತುಂಬ ನೋವಲ್ಲೇ ಇರ್ತಾಳೆ ಆಕೆಗೆ ಏನಾಗಿದೆಯೋ ಅಲಿಶಾಗೆ ಅರ್ಥವಾಗಲ್ಲ ಕೊನೆಗೆ ಒಂದಿನ ಸೋನಾಲಿ ಸೂಸೈಡ್ ಮಾಡ್ಕೊಳ್ತಾಳೆ ತನ್ನ ತಾಯಿಯ ಸಾವಿಗೆ ತನ್ನ ತಂದೆಯೇ ಕಾರಣ ಅಂತ ಭಾವಿಸಿ ಅಲಿಶಾ ತನ್ನ ತಂದೆಯ ಮೇಲೆ ಕೋಪವನ್ನು ಬೆಳೆಸ್ಕೊಳ್ತಾ ಹೋಗ್ತಾಳೆ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ಆಕೆ ನಾಸಿಕನ್ನು ಬಿಟ್ಟು ಮುಂಬೈ ಸೇರಿಕೊಳ್ತಾಳೆ ಇನ್ನು ಜಿಯಾನ್ ವಿಷಯಕ್ಕೆ ಬರೋದಾದರೆ ಆತನ ಫಾದರ್ಗೆ ಟೆಂಪರ್ ಇಶ್ಯೂಸ್ ಇರುತ್ತೆ ಹಾಗಾಗಿ ಆತ ಸಣ್ಣ ಸಣ್ಣ ವಿಷಯಕ್ಕೂ ಜಿಯಾನ್ ಮದರನ್ನು ಒಡೆದು ಬಡದು ಮಾರ್ತಾ ಇರ್ತಾನೆ ಇನ್ನು ಜಿಯಾನ್ ಟೆಂತ್ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಅವನ ಫಾದರ್ ಮದರನ್ನು ಹೇಗೆ ಹೊಡೆದಿರ್ತಾನೆ ಅಂದರೆ ಆಕೆಯ ಕೈ ಕೂಡ ಮುರಿದು ಹೋಗಿರುತ್ತೆ ಜಿಯಾನ್ ಇದರಿಂದ ಕಂಗಾಲಾಗಿ ಪೊಲೀಸರನ್ನ ಕರೀತಾನೆ ಆದ್ರೆ ಅವನ ಮದರ್ ನಾನು ಮೆಟ್ಲ ಮೇಲಿಂದ ಬಿದ್ದು ಕೈ ಮುರ್ಕೊಂಡೆ ಅಂತ ಹೇಳಿ ಪೊಲೀಸರನ್ನ ವಾಪಸ್ ಕಳಿಸ್ತಾಳೆ ಇನ್ನು ಜಿಯಾನ್ ಫಾದರ್ ಸುಮ್ನೆ ಇರ್ತಾನ ತನ್ನ ಕೋಪ ಎಲ್ಲವನ್ನೂ ಕೂಡ ಜಿಯಾನ್ ಮೇಲೆ ತೀರಿಸಿಕೊಳ್ತಾನೆ ಇದರಿಂದಾಗಿ ಜಿಯಾನ್ ಮನೆಯನ್ನ ಬಿಟ್ಟು ಹೊರಟು ಹೋಗ್ತಾನೆ ಇವರಿಬ್ಬರ ಬಾಲ್ಯಗಳು ಕೂಡ ಅತತ್ರ ಒಂದೇ ತರ ಇರೋದ್ರಿಂದ ಇವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೆ ಮೊದಲಿಗೆ ಮಾತಿಗೆ ಮಾತು ಮೀಟ್ ಆಗ್ತವೆ ಆ ನಂತರ ಮನಸ್ಸು ಮನಸ್ಸು ಒಂದಾಗ್ತವೆ ಅದಾದ ನಂತರ ದೇಹ ಪ್ಲಸ್ ದೇಹ ಬೆಸೆದುಕೊಳ್ತವೆ ಆಗಿನಿಂದ ಅವರಿಬ್ಬರಿಗೂ ಕೂಡ ಪ್ರತಿದಿನ ಮೊದಲ ರಾತ್ರಿ ಆಗ್ತದೆ ಟಿಯಾ ಮತ್ತು ಕರಣ್ ಇಬ್ಬರು ವಾಪಸ್ ಬಂದ ನಂತರವೂ ಕೂಡ ಇವರಿಬ್ಬರು ಕೂಡ ಸೀಕ್ರೆಟ್ ಆಗಿ ಮೀಟ್ ಆಗ್ತಾನೆ ಇರ್ತಾರೆ ಫೋಟೋಸ್ ಅಲ್ಲಿ ಸಮುದ್ರವನ್ನ ರೌಂಡ್ ಆಗ್ತಾ ಬೇಕೋ ಆಗಿಲ್ಲ ಎಂಜಾಯ್ ಮಾಡತೊಡಕ್ತಾರೆ ಹೀಗೇನೆ ಜಿಯಾನ್ ತನ್ನ ಕಂಪನಿಯ ಪರವಾಗಿ ಅಲಿಶಾಲಾ ಯೋಗ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇವರಿಬ್ಬರ ಸಂಗತಿ ಹೀಗೆ ನಡೀತಾ ಹೋಗ್ಬೇಕಾದ್ರೆ ಕರಣ್ ಅಲಿಶಾಳ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾನೆ ಆ ಪಾರ್ಟಿಯಲ್ಲಿ ಆತ ಅಲಿಶಾಗೆ ಪ್ರಪೋಸ್ ಮಾಡ್ತಾನೆ ಕರಣ್ ನ ಜೊತೆ ಅಲಿಶಾ ಆರು ವರ್ಷಗಳಿಂದ ಜೊತೆಯಲ್ಲಿ ಇರ್ತಾಳೆ ಜೊತೆಗೆ ಜಿಯಾನ್ ಟಿಯಾಳ ಫಿಯಾನ್ಸೆ ಸೊ ಹಾಗಾಗಿ ಆತನ ಜೊತೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂದ್ಕೊಳ್ತಾ ಅಲಿಶಾ ಕರಣ್ಗೆ ಎಸ್ ಅಂತಾಳೆ ಆ ನಂತರ ನನ್ನ ಯೋಗ ಆ್ಯಪ್ನಲ್ಲಿ ನೀನು ಇನ್ವೆಸ್ಟ್ ಮಾಡೋದೇನು ಬೇಡ ಅಂತ ಅಲಿಶಾ ಜಿಯಾನ್ಗೆ ಹೇಳ್ತಾಳೆ ಹಾಗೇನೆ ಅವನನ್ನು ಪೂರ್ತಿಯಾಗಿ ಮರೆತು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ ಕೆಲವು ದಿನಗಳ ನಂತರ ಅಲಿಶಾಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ ಕರಣ್ ನನ್ನ ನಾವೆಲ್ಲ ಪಬ್ಲಿಷರ್ ರಿಜೆಕ್ಟ್ ಮಾಡಿದ್ರು ಅಂತಲೂ ಅದು ಕೂಡ ನನ್ನ ಬರ್ತ್ಡೇಗೆ ಮೂರು ದಿನಕ್ಕೂ ಮುಂಚೆ ಅಂತಲೂ ಗೊತ್ತಾಗುತ್ತೆ ಇಷ್ಟು ದಿನಗಳವರೆಗೂ ನನ್ನ ನಾವೆಲ್ ಪಬ್ಲಿಷ್ ಆದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತ ಕರಣ್ ಪಬ್ಲಿಷರ್ಸ್ ಇಂದ ನಾವೆಲ್ ರಿಜೆಕ್ಟ್ ಆದ ವಿಷಯವನ್ನು ಮಾತ್ರ ಆಕೆ ಹತ್ರ ಹೇಳ್ಕೊಂಡಿರೋದಿಲ್ಲ ಹೀಗಾಗಿ ಇಬ್ಬರ ನಡುವೆಯೂ ಕೂಡ ಜಗಳವಾಗಿ ಬ್ರೇಕಪ್ ಆಗ್ತಾರೆ ಈ ವಿಷಯ ಗೊತ್ತಾಗುತ್ತಲೇ ಜಿಯಾನ್ ಫುಲ್ ಜೋಶಲ್ಲಿ ಮತ್ತೆ ಅಲಿಶಾಳನ್ನ ಮೀಟ್ ಮಾಡ್ತಾನೆ ನಾನು ಕೂಡ ಟಿ ಹತ್ರ ಬ್ರೇಕಪ್ ಮಾಡ್ಕೊಳ್ತೀನಿ ಆದರೆ ಅದಕ್ಕೂ ಮುಂಚೆ ಆಕೆ ಇನ್ವೆಸ್ಟ್ ಮಾಡಿರುವಂಥ ದುಡ್ಡನ್ನು ಅವಳಿಗೆ ರಿಟರ್ನ್ ಮಾಡಬೇಕು ಅದಕ್ಕೆ ಹತ್ತತ್ರ ಒಂದು ಆರು ತಿಂಗಳು ಟೈಮ್ ಆಗುತ್ತೆ ಅಲ್ಲಿವರೆಗೂ ನಾನು ಅವಳ ಜೊತೆಯಲ್ಲೇ ಇರ್ತೀನಿ ಬಟ್ ಐ ಲವ್ ಯು ನಾನು ನಿನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತಾನೆ ಅಲಿಶಾ ಆತನ ಮಾತುಗಳಿಗೆ ಕನ್ವಿನ್ಸ್ ಆಗ್ತಾಳೆ ಹೀಗೆ ಮತ್ತೆ ಅವರಿಬ್ಬರು ಒಂದಾಗ್ತಾರೆ ಆನಂತರ ಜಿಯಾನ್ ಅಲಿಶಾ ಯೋಗ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಿ ತನ್ನ ಕಂಪನಿಯ ಪರವಾಗಿ ಆಕೆಗೆ ಒಂದು ಹೊಸದಾದ ಯೋಗ ಸ್ಟುಡಿಯೋವನ್ನು ಕ್ರಿಯೇಟ್ ಮಾಡಿ ಒಂದಿನ ಜಿಯಾನ್ ಮತ್ತು ಅಲಿಶಾ ತಮ್ಮ ಯಾಚಲ್ಲಿ ಕುಳಿತು ಸಮುದ್ರದಲ್ಲಿ ವಿಹರಿಸ್ತಾ ಇರುವಾಗ ಅದೇ ಸಮುದ್ರದ ಇನ್ನೊಂದು ಬೋಟ್ನಲ್ಲಿ ಒಬ್ಬ ಓಲ್ಡ್ ಕಪಲ್ಸ್ ಪ್ರಾಬ್ಲಮ್ನಲ್ಲಿ ಇದ್ದಿದ್ದರಿಂದ ಜಿಯಾನ್ ಅವರಿಗೆ ಸಹಾಯ ಮಾಡಿ ತನ್ನ ಯಾಟ್ನಲ್ಲಿ ಅವರಿಬ್ಬರನ್ನು ಹತ್ತಿಸಿಕೊಳ್ತಾನೆ ಅವರಿಗೆ ಅಲಿಶಾಳನ್ನ ತನ್ನ ಫಿಯಾನ್ಸಿ ಅಂತ ಪರಿಚಯ ಮಾಡಿಕೊಡ್ತಾನೆ ನನ್ನ ಮೊಮ್ಮಗಳ ಹೆಸರು ಕೂಡ ಅಲಿಶಾನೆ ಅಂತ ಅಲ್ಲಿದ್ದ ಓಲ್ಡ್ ಲೇಡಿ ಹೇಳ್ತಾಳೆ ಕೆಲವು ದಿನಗಳ ನಂತರ ಜಿಯಾನ್ನ ಕಂಪನಿಯಲ್ಲಿ ಇದ್ದಂಥ ಒಬ್ಬರು ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಪೊಲೀಸರಿಗೆ ಸಿಕ್ಕಿ ಬೀಳ್ತಾರೆ ಈಗ ಅವರೆಲ್ಲರೂ ಕೂಡ ಆ ಸಮಸ್ಯೆಯಿಂದ ಹೊರಕ್ಕೆ ಬರಬೇಕು ಅಂದ್ರೆ ಹತ್ತತ್ರ ಐವತ್ತರಿಂದ ಅರವತ್ತು ಕೋಟಿ ಬೇಕಾಗುತ್ತೆ ಆದ್ರೆ ಜಿಯಾನ್ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಈಗೇನ್ ಮಾಡೋದು ಅಂತ ಜಿಯಾನ್ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅಲಿಶಾ ಬಂದು ತಾನು ಪ್ರೆಗ್ನೆಂಟ್ ಅಂತ ಅವನಿಗೆ ಹೇಳ್ತಾಳೆ ಇದರಿಂದಾಗಿ ಜಿಯಾನ್ ಫ್ಯೂಸ್ಗಳು ಹೆಗರಿ ಹೋಗ್ತವೆ ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ನಾವಿಬ್ರು ಆಮೇಲೆ ಮಾತಾಡೋಣವಾ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಮತ್ತೊಂದ್ ಕಡೆ ಜಿಯನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಂಡಿದ್ದಾನೆ ಅವನಿಗೆ ದುಡ್ಡು ಅವಸರವಿದೆ ಅಂತ ತಿಳ್ಕೊಂಡು ಅವನಿಗೋಸ್ಕರ ಬೀಚ್ ಹೌಸ್ ಅನ್ನ ಇಡ್ತೀನಿ ಅಂತಾಳೆ ಟಿಯಾ ಜಿಯನ್ ಅವಳ ಜೊತೆ ಬ್ರೇಕಪ್ ಆಗಬೇಕು ಅಂದ್ಕೊಂಡಿದ್ದು ನಿಜಾನೇ ಆದರೆ ಈಗ ಅವನಿಗೆ ಬೇರೆ ದಾರಿಯೇನು ಇಲ್ಲದೆ ಈ ಬಗ್ಗೆ ತನ್ನ ಪಾರ್ಟ್ನರ್ ಜಿತೇಶ್ಗೆ ಹೇಳಿ ಈ ಬೀಚ್ ಹೌಸ್ ಅನ್ನು ಎಷ್ಟು ದುಡ್ಡು ಬರುತ್ತೋ ತಿಳ್ಕೊ ಅಂತ ಹೇಳ್ತಾನೆ ಆನಂತರ ಜಿಯಾನ್ ಅಲಿಶಾನ ಮೀಟ್ ಮಾಡಿ ಮಾತಾಡ್ತಾನೆ ಅವರಿಬ್ಬರು ಕೂಡ ಮಾತಾಡಿಕೊಂಡು ಈಗಲೇ ನಮ್ಮಿಬ್ಬರಿಗೆ ಮಕ್ಕಳು ಬೇಡ ಅಂದ್ಕೊಳ್ತಾರೆ ಇನ್ನು ಕಂಪನಿ ಪ್ರಾಬ್ಲಮ್ನಲ್ಲಿ ಇರೋದ್ರಿಂದ ಜಿಯಾನ್ ಕಂಟಿನ್ಯೂಯಸ್ ಮೀಟಿಂಗ್ಗಳಲ್ಲಿ ಬ್ಯುಸಿ ಆಗ್ತಾನೆ ಹೀಗಾಗಿ ಆ ಕಡೆ ಟಿಯಾಗೆ ಮತ್ತು ಈ ಕಡೆ ಮತ್ತು ಈ ಕಡೆ ಅಲಿಶಾಗೆ ಟೈಮ್ ಕೊಡಲಾಗದೆ ಹೋಗ್ತಾನೆ ಕೆಲವು ದಿನಗಳಿಂದ ಜಿಯಾನ್ ಮನೆಗೆ ಬರದೇ ಹೋಗಿದ್ದರಿಂದ ಮತ್ತು ಯಾವಾಗಲೂ ಕೂಡ ಆತನ ಫೋನ್ ಬ್ಯುಸಿ ಬರ್ತಾ ಇರೋದರಿಂದ ಆತನಿಗೆ ಬೇರೆಯವರೊಂದಿಗೆ ಅಫೇರ್ ನಡೀತಾ ಇರಬಹುದು ಅಂತ ಟಿಯಾ ಅನುಮಾನಿಸತೊಡಕ್ತಾಳೆ ಈ ವಿಷಯವನ್ನ ಗ್ರಹಿಸಿದಂತ ಜಿಯಾನ್ ಅಲಿಶಾ ನಂಬರ್ ಅನ್ನ ಬಿಸಿನೆಸ್ ಪಾರ್ಟ್ನರ್ ಜಿತೇಶ್ ನ್ಯೂ ನಂಬರ್ ಅಂತ ಸೇವ್ ಮಾಡಿಕೊಳ್ತಾನೆ ಎರಡು ದಿನಗಳ ನಂತರ ಗೋರ್ಮೆಂಟ್ ಅಫಿಷಿಯಲ್ಸ್ ಬಂದು ಅಲಿಶಾಳ ಯೋಗ ಸ್ಟುಡಿಯೋಗೆ ಸೀಲ್ ಮಾಡಿ ನೋಟಿಸ್ ಅನ್ನು ಕೊಟ್ಟು ಹೊರಟು ಹೋಗ್ತಾರೆ ಇನ್ನು ಅಲಿಶಾ ಕಂಗಾಲಾಗಿ ಈ ವಿಷಯವನ್ನ ಜಿಯಾನ್ಗೆ ಹೇಳ್ತಾಳೆ ಆಗ ಜಿಯಾನ್ ನಾನು ಅವರತ್ರ ಹತ್ರ ಮಾತಾಡ್ತೀನಿ ಬಿಡು ಅಂತ ಹೇಳ್ತಾನೆ ಆಗ ಅಲೀಶಾ ಅಸಲು ಏನು ನಡೀತಾ ಇದೆ ಜಿಯಾನ್ ಈ ನಡುವೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ನೀನು ನನ್ನ ಹತ್ರ ಮಾತು ಕೂಡ ಆಡ್ತಿಲ್ಲ ಈಗ ನೋಡಿದ್ರೆ ಸ್ಟುಡಿಯೋನ ಸೀಲ್ ಮಾಡಿದ್ದಾರೆ ಅಸಲಿ ಇಲ್ಲೇನು ನಡೀತಾ ಇದೆ ಅಂತ ಅವನ ಜೊತೆ ಜಗಳವಾಡ್ತಾಳೆ ಆದರೆ ಜಿಯಾನ್ ಅವಳಿಗೆ ನಿಜವನ್ನು ಹೇಳೋದಕ್ಕಾಗದೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾನೆ ಆನಂತರ ಜಿತೇಶ್ ಫೋನ್ ಮಾಡಿ ಆ ಬೀಚ್ ಹೌಸನ್ನು ಅಡ ಇಡೋದಾದರೆ ನಮಗೆ ಬೇಕಾದಷ್ಟು ದುಡ್ಡು ಬರೋದಿಲ್ಲ ಅದೇ ನಾವು ಆ ಮನೆಯನ್ನು ಸೇಲ್ ಮಾಡಿದರೆ ನಮಗೆ ಬೇಕಾಗಿರುವಂತಹ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ ಇದರಿಂದಾಗಿ ಜಿಯೋನ್ ಟಿಯಾ ಜೊತೆ ನಾವು ಬೀಚ್ ಹೌಸ್ ಅನ್ನು ಒಂದು ವರ್ಷದವರೆಗೂ ಅಡ ಇಟ್ಟರೆ ಪರವಾಗಿಲ್ಲವಾ ಅಂತ ಕೇಳ್ತಾನೆ ಬೀಚ್ ಹೌಸ್ ಅನ್ನ ಸೇಲ್ ಮಾಡಿಬಿಡೋದೇ ಜಿಯನ್ನ ಪ್ಲಾನ್ ಆದರೆ ಟಿಯಾಗೆ ಬರೀ ಅಡ ಇಡ್ತಾ ಇದೀವಿ ಅಂತ ಹೇಳಿ ಅವಳ ಸೈನ್ಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿರ್ತಾನೆ ಆಗ ಟಿಯಾ ನನ್ನ ನಿನಗೆ ಯಾರ ಜೊತೆ ಆದರೂ ಅಫೇರ್ ನಡೀತಾ ಇದೆಯಾ ಅಂತ ಕೇಳ್ತಾಳೆ ನಿನ್ಗೆ ಅನುಮಾನ ಇದ್ರೆ ಚೆಕ್ ಮಾಡ್ಕೋ ಅಂತ ಹೇಳಿ ಫೋನ್ ಫೋನನ್ನು ಟಿಯಾಗೆ ಕೊಡ್ತಾನೆ ಅವಳಿಗೆ ಒಬ್ಬ ಹುಡುಗಿಯ ನಂಬರ್ ಕೂಡ ಅವನ ಫೋನ್ನಲ್ಲಿ ಸಿಗದೆ ಹೋಗಿದ್ದರಿಂದ ಮತ್ತೆ ಅವಳು ಜಿಯೋನ್ಗೆ ಸಾರಿ ಕೇಳ್ತಾಳೆ ಇದೇ ಸಮಯದಲ್ಲಿ ಕರಣ್ ಅಕಸ್ಮಾತ್ ಆಗಿ ಮೀಟ್ ಮಾಡ್ತಾನೆ ಮಾತಾಡ್ತಾ ಮಾತಾಡ್ತಾ ಹೋಗ್ಬೇಕಾದ್ರೆ ಜಿಯನ್ ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಅನ್ನ ಅಲಿಶಾ ಹತ್ರ ಹೇಳ್ಕೊಳ್ತಾನೆ ಮತ್ತು ಬೀಚ್ ಹೌಸ್ ಅನ್ನ ಅಡ ಇಡ್ತಾ ಇರೋದ್ರ ಬಗ್ಗೆ ಅಲಿಶಾಗೆ ಹೇಳ್ತಾನೆ ಇದರಿಂದಾಗಿ ಅಲಿಶಾಗೆ ಜಿಯಾನ್ ತನ್ನ ಮೋಸ ಮಾಡ್ತಾ ಇದ್ದೇನೆ ಅಂತ ಅರ್ಥವಾಗಿ ತಕ್ಷಣ ಅವಳು ಜಿಯಾನ್ ಹತ್ರಕ್ಕೆ ಹೋಗಿ ಅವನ ಜೊತೆ ಜಗಳವಾಡ್ತಾಳೆ ನೋಡು ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀನಿ ನನಗೊಂದ್ ಸ್ವಲ್ಪ ಟೈಮ್ ಕೊಡು ನಾನು ಎಲ್ಲವನ್ನೂ ಕೂಡ ಸೆಟಲ್ ಮಾಡ್ತೀನಿ ಅಂತ ಜಿಯಾನ್ ಹೇಳ್ತಾನೆ ನಿನ್ ಮೇಲೆ ಇದ್ದಂತ ನಂಬಿಕೆ ಎಲ್ಲವೂ ಕೂಡ ಹೊರಟು ಹೋಯ್ತು ಜಿಯಾನ್ ಅಸಲು ನಮ್ಮ ಇಬ್ಬರ ಮಧ್ಯೆ ಇರುವಂಥ ವಿಷಯವನ್ನ ಟಿಯಾಗೆ ಹೇಳ್ಬಿಡು ಇಲ್ದೆ ಹೋದ್ರೆ ನಾನೇ ಅವಳಿಗೆ ಎಲ್ಲ ವಿಷಯವನ್ನ ಹೇಳ್ತೀನಿ ಅಂತಾಳೆ ಅಲಿಶಾ ಆ ನೈಟ್ ಗೋಸ್ಕರ ಟಿಯಾ ಪೇಪರ್ಗಳಿಗೆ ಸೈನ್ ಮಾಡ್ತಾಳೆ ಮಾರನೇ ದಿನ ಜಿಯಾನ್ ಅಲಿಶಾಗೆ ಕಾಲ್ ಮಾಡಿ ಒಂದ್ಸಾರಿ ನಾ ಇಬ್ಬರು ಮೀಟ್ ಮಾಡೋಣ ನಾನು ನಿಂಗೆಲ್ಲ ವಿಷಯವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ ಆಕೆ ಅದನ್ನು ಒಪ್ಕೊಂಡು ಜಿಯಾನ್ ಹತ್ರಕ್ಕೆ ಹೋಗ್ತಾಳೆ ಆದ್ರೆ ಜಿಯಾನ್ ಅಲಿಶಾಳ ಗೆ ಹೋಗಿ ಅಲ್ಲಿರುವಂಥ ತನ್ನೆಲ್ಲ ವಸ್ತುಗಳನ್ನು ಅವಳಿಗೆ ಗೊತ್ತಾಗದಾಗೆ ಎತ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಸಮಯದಲ್ಲಿ ಅಲಿಶಾಳ ಫಾದರ್ ವಿನೋದ್ ಅಲ್ಲಿಗೆ ಬರ್ತಾರೆ ಜಿಯಾನ್ಗೆ ಆತನ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ವಿನೋದ್ ನನ್ನ ಗಮನಿಸದೆ ಜಿಯಾನ್ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಜಿಯಾನ್ ತನ್ನ ಯಾಚ್ನಲ್ಲಿ ಅಲಿಶಾಳನ್ನು ಮೀಟ್ ಆಗ್ತಾನೆ ಮತ್ತು ನಾನು ಟಿಯಾ ಜೊತೆ ಬ್ರೇಕಪ್ ಮಾಡ್ಕೊಂಡೆ ಅಂತಲೂ ಹೇಳ್ತಾನೆ ಅಲಿಶಾ ಆಕಸ್ಮಿಕವಾಗಿ ಜಿಯನ್ನ ಲ್ಯಾಪ್ಟಾಪ್ನ ಮೆಸೇಜ್ಗಳನ್ನು ನೋಡತೊಡಗ್ತಾಳೆ ಅದರಿಂದಾಗಿ ಜಿಯಾನ್ ನನಗೆ ಸುಳ್ಳೇಳಿದ್ದೇನೆ ಅಂತ ತಿಳಿದುಕೊಳ್ತಾಳೆ ನಂತರ ನಿಧಾನವಾಗಿ ಕಿಚನ್ಗೆ ಹೋಗಿ ಮರೆಯಿಂದ ಗಮನಿಸ್ತಾಳೆ ಜಿಯನ್ ಆಲೀಶಾಳನ್ನು ಕೊಲ್ಲೋದಕ್ಕೆ ಜ್ಯೂಸ್ಗೆ ಪಾಯ್ಸನ್ ಮಿಕ್ಸ್ ಮಾಡಿ ಗ್ಲಾಸನ್ನು ನಿಧಾನವಾಗಿ ತಿರುಗಿಸ್ತಾ ಇರೋದು ಕಾಣಿಸುತ್ತೆ ಇದರಿಂದಾಗಿ ಭಯಗೊಂಡಂತಹ ನನಗೆ ನನಗ್ಯಾಕೆ ಹುಷಾರಿಲ್ಲ ತಕ್ಷಣ ಮನೆ ಕಡೆ ಹೊರಟು ಬಿಡೋಣ ಅಂತ ಹೇಳ್ತಾಳೆ ಆಕೆಗೆ ನಿಜ ಗೊತ್ತಾಗಿ ಹೋಗಿದೆ ಅಂತ ಗ್ರಹಿಸಿದ್ದಂತಹ ಜಿಶಾನ್ ಆಕೆಯನ್ನು ಸಮುದ್ರದೊಳಕ್ಕೆ ತಳ್ಳಿಬಿಡೋದಕ್ಕೆ ಟ್ರೈ ಮಾಡ್ತಾನೆ ಇವರಿಬ್ಬರ ನಡುವಿನ ತಳ್ಳಾಟದಲ್ಲಿ ಜಿಶಾನ್ ವೈನ್ ಬಾಟಲ್ ಮೇಲೆ ಕಾಲಿಟ್ಟು ಜಾರಿ ಸಮುದ್ರದೊಳಕ್ಕೆ ಬೀಳ್ತಾನೆ ಅಲಿಶಾ ತಕ್ಷಣ ಯಾಚನ್ನ ರನ್ ಮಾಡ್ತಾಳೆ ನಂತರ ಅವಳು ಯಾರಿಗೂ ಗೊತ್ತಾಗದಾಗೆ ಮನೆ ಕಡೆ ಹೊರಟು ಬಿಡ್ತಾಳೆ ಆ ನೆಕ್ಸ್ಟ್ ಡೇ ಪೊಲೀಸರಿಗೆ ಜೀ ಅನ್ನ ಬಾಳಿ ಸಿಗುತ್ತೆ ವಿಷಯ ತಿಳಿದ ತಕ್ಷಣ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಅಲಿಶಾಳ ಫಾದರ್ ವಿನೋದ್ ಆತನನ್ನು ಗುರುತಿಡ್ದು ಈತ ನಿನ್ನೆ ದಿನ ನಿನ್ನ ಫ್ಲ್ಯಾಟ್ಗೆ ಬಂದಿದ್ದ ಅಂತ ಹೇಳ್ತಾರೆ ಅದಕ್ಕೆ ಅಲಿಶಾ ಆತ ಇವನಲ್ಲ ಬೇರೆ ಯಾರೋ ಆಗಿರ್ತಾರೆ ಅಂತ ಹೇಳಿ ಆ ಟಾಪಿಕನ್ನು ಅಲ್ಲಿಗೆ ಕ್ಲೋಸ್ ಮಾಡ್ತಾಳೆ ಇನ್ನು ಜಿಯಾನ್ನ ಪ್ಲಾನ್ ಬಗ್ಗೆ ಗೊತ್ತಿದ್ದಂತ ಜಿತೇಶ್ ಅಲಿಶಾಳನ್ನ ಮೀಟ್ ಮಾಡಿ ನೀನೇ ಜಿಯಾನ್ನ ಮರ್ಡರ್ ಮಾಡಿದೀಯ ಅನ್ನೋದು ಗೊತ್ತು ಆದರೆ ನನಗೀಗ ಕಂಪನಿಯ ಮುಖ್ಯ ಟಿಯಾ ಸೈನ್ ಮಾಡಿರುವಂಥ ಪೇಪರ್ಗಳನ್ನು ನನಗೆ ಕೊಟ್ಬಿಟ್ರೆ ಪೊಲೀಸರು ನಿನ್ನ ತಂಟೆಗೆ ಬರೋದಾಗೆ ನಾನು ನೋಡ್ಕೊಳ್ತೀನಿ ಅಂತಾನೆ ಅಲಿಶಾ ಬೇರೆ ದಾರಿ ಇಲ್ಲದೆ ಆತ ಹೇಳ್ತಂತೇನೆ ಮಾಡ್ತಾಳೆ ಕೆಲವು ದಿನಗಳ ನಂತರ ಜಿತೇಶ್ ಟಿಯಾ ಮತ್ತು ಅಲಿಶಾಳನ್ನ ಮೀಟ್ ಮಾಡಿ ಪೊಲೀಸರು ಜಿಯನ್ನ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತಿದ್ದಾರೆ ಬೀಚ್ ಸೇಲ್ ಮಾಡಿದ ದುಡ್ಡಲ್ಲಿ ಕಂಪನಿಯನ್ನ ಸೇವ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆನಂತರ ಟಿಯಾ ಅಲಿಶಾಳನ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಹೋಗಿ ನನ್ನ ಫಾದರ್ ಸತ್ತೋಗೋದಕ್ಕೆ ಮುಂಚೆ ಬೀಚ್ ಹೌಸ್ ಅನ್ನ ನಿನ್ನ ಹೆಸರಿಗೆ ವಿಲ್ ಮಾಡಿದ್ರು ಅಂತ ಹೇಳ್ತಾಳೆ ಇದರಿಂದ ಆಶ್ಚರ್ಯಗೊಂಡಂತ ಅಲಿಶಾ ನನ್ನ ಹೆಸರುಗ ಯಾಕೆ ಅಂತ ಕೇಳ್ತಾಳೆ ಯಾಕಂದ್ರೆ ನನ್ನ ಫಾದರ್ ನಿನ್ನ ಫಾದರ್ ಅಂತ ಹೇಳ್ತಾಳೆ ಟಿಯಾ ಅಂದ್ರೆ ಟಿಯಾ ಫಾದರ್ ಗೆ ಮತ್ತು ಅಲಿಶಾಳ ಮದರ್ ನಡುವೆ ಸೀಕ್ರೆಟ್ ಅಫೇರ್ ಇರುತ್ತೆ ಈ ಕಾರಣದಿಂದಾಗಿನೇ ವಿನೋದ್ ತನ್ನ ಫ್ಯಾಮಿಲಿಯನ್ನು ನಾಸಿಕ್ಗೆ ಶಿಫ್ಟ್ ಮಾಡಿರ್ತಾನೆ ತನ್ನ ಗಂಡನ ಜೊತೆ ಇರಬೇಕು ಅಥವಾ ತಾನು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಹೋಗ್ಬೇಕು ಅನ್ನೋದು ಅರ್ಥವಾಗದೆ ಅಲಿಶಾಳ ಮದರ್ ತುಂಬ ಕನ್ಫ್ಯೂಷನ್ ಸ್ಟೇಜ್ಗೆ ಹೋಗ್ತಾಳೆ ಅದೇ ನೋವಲ್ಲಿ ಯಾಕೆ ಸೂಸೈಡ್ ಮಾಡ್ಕೊಂಡಿರ್ತಾಳೆ ಈ ವಿಷಯ ಅಲಿಶಾಗೆ ಬಿಟ್ಟು ಆ ಫ್ಯಾಮಿಲಿಯಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ವಿಷಯವನ್ನು ತಿಳಿದ ತಕ್ಷಣ ಅಲಿಶಾ ಇಷ್ಟು ವರ್ಷಗಳವರೆಗೂ ತನ್ನ ಫಾದರನ್ನು ದ್ವೇಷಿಸ್ತಾ ಇದ್ದಿದ್ದಕ್ಕೆ ತುಂಬ ಬೇಜಾರಾಗ್ತಾಳೆ ಆತನ ಹತ್ರ ಹೋಗಿ ಸಾರಿ ಕೇಳ್ತಾಳೆ ಹೀಗೆ ತಂದೆ ಮತ್ತು ಮಗಳು ಮತ್ತೆ ಒಂದಾಗ್ತಾರೆ ಆತನ ಸಹಾಯದಿಂದಾಗಿ ಅಲಿಶಾ ಮತ್ತೆ ಹೊಸ ಜೀವನವನ್ನು ಶುರು ಮಾಡ್ತಾಳೆ ಹೀಗೆ ಎರಡು ವರ್ಷಗಳು ಕಳೆದು ಹೋಗ್ತವೆ ಕರಣ್ನ ಎಂಗೇಜ್ಮೆಂಟ್ ಫಂಕ್ಷನ್ನಲ್ಲಿ ಟಿಯಾ ಮತ್ತು ಅಲಿಶಾ ಇಬ್ಬರು ಕೂಡ ಮೀಟ್ ಆಗ್ತಾರೆ ಕರಣ್ ಬರೆದಂಥ ನಾವೆಲ್ ಫ್ಲಾಪ್ ಆಗಿದ್ದರಿಂದಾಗಿ ಆತ ಮತ್ತೆ ಕೆಲಸಕ್ಕೆ ಸೇರಿಕೊಳ್ತಾನೆ ಆ ಆಫೀಸ್ನಲ್ಲಿದ್ದಂಥ ಒಬ್ಬ ಯುವತಿಯೊಂದಿಗೆ ಲವ್ ಅಲ್ಲಿ ಬಿದ್ದು ಈಗ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರ್ತಾನೆ ನಮ್ಮ ಲೈಫಲ್ಲಿ ನಡೆದಿದ್ದೆಲ್ಲವನ್ನೂ ಕೂಡ ಮರೆತು ಹೋಗಿ ಮತ್ತೆ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ಅಂತ ಟಿಯಾ ಮತ್ತು ಅಲಿಶಾ ಡಿಸೈಡ್ ಮಾಡ್ತಾರೆ ಅಷ್ಟರಲ್ಲಿ ಕರೆಂಟ್ ಫಿಯಾನ್ಸಿಯ ಅಜ್ಜಿ ಅಲ್ಲಿಗೆ ಬರ್ತಾಳೆ ಆಕೆ ಅಲಿಶಾಳನ್ನ ಗುರುತಿಡೀತಾಳೆ ಆಕೆ ಯಾರೋ ಅಲ್ಲ ಅಲಿಶಾ ಮತ್ತು ಜಿಯಾನ್ ಸಮುದ್ರದ ಮತ್ತೊಂದು ಬೋಟ್ನಲ್ಲಿ ಪ್ರಾಬ್ಲಮ್ ನಲ್ಲಿ ಇದ್ದಂತಹ ಈ ವರ್ಲ್ಡ್ ಕಪ್ ಅಲ್ಲನ್ನ ಒಂದಿನ ಸೇವ್ ಮಾಡಿರ್ತಾರಲ್ವಾ ಅವರೇ ಇವರು ಆಕೆ ಅಲಿಶಾಳನ್ನ ನೋಡಿ ಈ ಹುಡುಗಿ ನನಗೆ ಗೊತ್ತು ನಿನ್ನ ಹೆಸರು ಅಲಿಶಾ ಅಲ್ವಾ ಅಂತ ಹೇಳ್ತಾಳೆ ಇಲ್ಲಿಯವರೆಗೂ ಅಲಿಶಾ ಮತ್ತು ಜಿಯಾನ್ಳ ನಡುವಿನ ಅಫೇರ್ ಬಗ್ಗೆ ಟಿಯಾಗೆ ಗೊತ್ತಿರೋದಿಲ್ಲ ಆದರೆ ಆ ವರ್ಲ್ಡ್ ಲೇಡಿ ಅಲಿಶಾ ಮತ್ತು ಜಿಯಾನ್ ನಡುವಿನ ಸೀಕ್ರೆಟ್ ಅಫೇರ್ನ ಬಗ್ಗೆ ಟಿಯಾಗೆ ಹೇಳ್ತಾಳ ಇಲ್ವಾ ಅನ್ನೋ ಓಪನ್ ಎಂಡಿಂಗ್ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ